ಹಾಯ್, ನಮಸ್ತೆ. ನಮಸ್ತೆ, ನನ್ನ ಹೆಸರು ಸುಹಾಸಿನಿ ಗೌಡ ಅಂತ. ನಾವು ಧೇನುಪ್ರಿಯ ಆಯುರ್ವೇದ ಪ್ರೈವೇಟ್ ಲಿಮಿಟೆಡ್ ಎಲ್ಲ ಬಂದಿದ್ದೀವಿ. ನಾವು ಇಲ್ಲಿ ಏನು ಎಕ್ಸಿಬಿಟ್ ಮಾಡ್ತಿದ್ದೀವಿ ಅಂದರೆ ವೆಟರ್ನರಿ ಅನಿಮಲ್ಸ್ಗೆ ಆಯುರ್ವೇದಿಕ್ ಮೆಡಿಸಿನ್ಸ್ನ ನಮ್ಮ ಕಂಪ್ನಿಯಿಂದ ಪ್ರೊವೈಡ್ ಮಾಡ್ತಿದ್ದೀವಿ. ಈಗ ಬೇಸಿಕಲಿ ನಿಮಗೆಲ್ಲ ಗೊತ್ತಿರ್ಬೋದು, ಹಸುಗಳನ್ನ ಸಾಕೋರು ಎಷ್ಟು ಪ್ರೀತಿಯಿಂದ ಸಾಕಿರ್ತೀವಿ, ಅದನ್ನು ಮಕ್ಕಳು ಥರನೇ ನೋಡ್ಕೋತಿರ್ತೀವಿ ಅಂತ. ನಮಗೆ ಆಬ್ವಿಯಸ್ಲಿ ಇದು ಆ್ಯಲೋಪತಿನೇ ಮೆಡಿಸಿನ್ಸ್ ಇರೋದು, ಇಂಜೆಕ್ಷನ್ಸೇ ಕೊಡಬೇಕು, ಪಾಪ ಅವುಗಳಿಗೆ ಎಷ್ಟು ನೋವಾಗ್ಬೋದು. ಅದಕ್ಕೋಸ್ಕರ ನಾವು ಆ ರೀತಿ ಏನೂ ಆಗಬಾರ್ದು, ಅನಿಮಲ್ಗಳಿಗೋಸ್ಕರ ಒಂದು ಕೇರ್, ಅದ್ರ ಮೇಲಿರೋ ಪ್ರೀತಿಯಿಂದ ನಾವು ಹಸುಗಳಿಗೆ ಆಯುರ್ವೇದ ಮಾಡಬೇಕು ಅಂತ ನಾವು ಈ ಕಂಪ್ನಿನ ಸ್ಟಾರ್ಟ್ ಮಾಡಿದ್ವಿ. ನಮ್ಮದು ಇಲ್ಲಿ ಮೇಜರ್ ಪ್ರಾಡಕ್ಟ್ಸ್ ಬಂದು ಇದು ತಪಸ್ವಿ ಅಂತ, ಇದನ್ನು ನಾವು ಕೆಚ್ಚಲ್ ಬಾವಿಗೆ ರೆಡಿ ಮಾಡಿದ್ದೀವಿ. ಇದು ಏನೂ ಕಷ್ಟ ಇಲ್ಲ, ನೀವು ಇಂಜೆಕ್ಟ್ ಏನಾದರೂ ಮಾಡಿದ್ರೆ ಅದಕ್ಕೆ ತುಂಬ ನೋವಾಗುತ್ತೆ. ಆಮೇಲೆ ಟಿಟ್ಸಿಗೆ ಇಂಜೆಕ್ಟ್ ಮಾಡೋ ಥರದ ಒಂದು ಟ್ಯೂಬ್ಸ್ ಕೂಡ ಕೊಡ್ತಾರೆ. ಇದೇನು ಅಂದರೆ ನೀವು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಷ್ಟೇ. ನೀವು ಈಗ ಕೆಚ್ಚಲು ಊದ್ಕೊಂಡಿದೆ ಅಂತ ನಿಮಗೆ ಗೊತ್ತಾಗಿದ ತಕ್ಷಣ ನೀವು ಇದನ್ನು ಅಪ್ಲೈ ಮಾಡ್ತಾ ಬಂದರೆ ನಿಮಗೆ ಒಂದು ಅಥವಾ ಎರಡೇ ಅಪ್ಲಿಕೇಶನಲ್ಲಿ ಕಂಪ್ಲೀಟ್ ಕೆಚ್ಚಲ್ ಬಾವ ಕ್ಯೂರ್ ಆಗಿ ನೀವು ಹಸು ಏನು ಹಾಲನ್ನ ಡೈರಿಗೆ ಹಾಕ್ಬೋದು. ಅದೇ ನೀವು ಇಂಗ್ಲೀಷ್ ಮೆಡಿಸಿನ್ ಓದ್ರಿ ಅಂದರೆ ಮಿನಿಮಮ್ 2-3 ದಿನ ಟ್ರೀಟ್ಮೆಂಟ್ಸ್ ಕೊಡಿಸ್ಬೇಕಾಗುತ್ತೆ, ಕಾಸ್ಟ್ಲಿ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಡೇನೇ ಹಾಲು ಹಾಕೋಕ್ಕಾಗಲ್ಲ. ಸೊ ರೈತರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇದು ಬಂದು ವೃದ್ಧಿ ಅಂತ. ಈ ಪ್ರಾಡಕ್ಟ್ ಏನು ಅಂದರೆ ಯಾವುದೇ ರೀತಿ ಹಸುಗಳಿಗೆ ಚರ್ಮ ರೋಗ ಇದ್ದರೆ, ಹಸುಗಳಿಗೆ ಎಮ್ಮೆಗಳಿಗೆ ಇಬ್ಬರು ಎರಡಕ್ಕೂ ವರ್ಕ್ ಆಗುತ್ತೆ. ಯಾವುದೇ ರೀತಿ ಚರ್ಮ ರೋಗ ಇದ್ರೂ ಇವಾಗ ಇನ್ಸೆಕ್ಟ್ಸ್ ಎಲ್ಲ ಬಂದು ಕುತ್ಕೋತಾ ಇರುತ್ತೆ, ಅದರಿಂದ ಗಾಯಗಳಾಗ್ತಾ ಇರುತ್ತೆ, ಸುಟ್ಟಿರೋದು ಹಂಗೆ ಉಳ್ಕೊಂಬಿಟ್ಟಿರುತ್ತೆ, ಚಿಬ್ಬು ಬರ್ತಿರುತ್ತೆ, ಹೇರ್ ರೀಗ್ರೋತ್ ಆಗ್ತಾ ಇರಲ್ಲ. ಇವಾಗ ಹಸುಗಳನ್ನ ತಂದು ಮಾರೋರಿಗೆ ಇದು ಗೊತ್ತಿರುತ್ತೆ, ಕೂದಲು ಚೆನ್ನಾಗಿಲ್ಲ ಅಂದರೆ ಹಸುಗಳಿಗೆ ತುಂಬ ಕಮ್ಮಿ ರೇಟ್ ಕೂಡ ಕೊಡ್ತಾರೆ. ಸೊ ನೀವು ಈ ಸ್ಪ್ರೇನ ಅಪ್ಲೈ ಮಾಡಿಬಿಟ್ಟು ಅದನ್ನು ನೀಟಾಗಿ ಯೂಸ್ ಮಾಡ್ತಾ ಬಂದರೆ, ಈಗ ಸ್ನಾನ ಆದಮೇಲೆ ಸ್ಪ್ರೇ ಅಪ್ಲೈ ಮಾಡೋದನ್ನು ನಾರ್ಮಲ್ ಹಚ್ತಾ ಬಂದರೆ ಕಂಪ್ಲೀಟ್ ಅದು ಕಮ್ಮಿ ಆಗಿ ಹೇರ್ ರೀಗ್ರೋತ್ ಆಗುತ್ತೆ. ಇದು ಬಂದು ಚಿಗುರು ಅಂತ. ಇದು ಯಾವುದೇ ರೀತಿಯ ಹಸುಗಳಿಗೆ ಗಾಯ ಆಗಿದ್ರೆ ಇದು ಅಷ್ಟೇ ಎಕ್ಸ್ಟರ್ನಲ್ ಅಪ್ಲಿಕೇಶನ್. ಇದರಲ್ಲಿ ನಾವು ಪ್ರಿಸರ್ವೇಟಿವ್ ಕೂಡ ನಾವು ಬೇರೆ ಯಾವುದನ್ನು ಕೆಮಿಕಲ್ಸ್ ಏನು ಯೂಸ್ ಮಾಡ್ತಿಲ್ಲ, 100% ಆಯುರ್ವೇದಿಕ್. ಎಲ್ಲ ಪ್ರಾಡಕ್ಟ್ಸು ಆಯುಷ್ ಸರ್ಟಿಫೈಡ್ ಲ್ಯಾಬ್ಸಿಂದ ನಾವು ಟೆಸ್ಟಿಂಗ್ ನಡೆಸಿದ್ದೀವಿ. ಇದಲ್ಲದೆ ಇನ್ನೂ ನಮ್ಮದು ಪ್ರಾಡಕ್ಟ್ಸ್ ಇದೆ. ಏನಾದರೂ ಪ್ರಾಡಕ್ಟ್ಸ್ ಬೇಕು ಅಂದರೆ ಧೇನುಕ್ರಿಯ ಆಯುರ್ವೇದನ ವಿಸಿಟ್ ಮಾಡಿ, ನಮ್ಮದು ವೆಬ್ಸೈಟ್ ಎಲ್ಲ ಇದೆ, ಸೋಷಿಯಲ್ ಮೀಡಿಯಾಸಲ್ಲೂ ಅವೈಲೇಬಲ್ ಇದ್ದೀವಿ. ಹಸುಗಳಿಗೆ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಿ ನಾವು ಎಲ್ಲರೂ ಖುಷಿಯಾಗಿರೋಣ ಅಂತ ಹೇಳಿ. ಅಂದರೆ ಏನು ಮೇಡಮ್, ಬರೀ ಹಸುಗಳಿಗೆ ಮಾತ್ರ ಅಥವಾ ಬೇರೆ ಪ್ರಾಣಿಗಳಿಗೂ? ಸರ್, ಇದು ಬೇಸಿಕಲಿ ಹಸುಗಳಿಗೂ ವರ್ಕ್ ಆಗುತ್ತೆ, ಎಮ್ಮೆಗೂ ವರ್ಕ್ ಆಗುತ್ತೆ. ಆಮೇಲೆ ಈಗ ಯಾವ್ಯಾವ್ದು ಹಾಲು ಕೊಡುತ್ತೋ ಅದೆಲ್ಲದಕ್ಕೂ ಕೆಚ್ಚಲ್ ಬಾವು ಬಂದೇ ಬರುತ್ತೆ. ಹಾಲು ಕರೆಯುವಂಥ ಅನಿಮಲ್ಸ್ ಎಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದು. ಅಂದರೆ ಇವಾಗ ಕುರಿಗಳಾಗಿರ್ಬೋದು, ಓಟಕ್ಕೆ ನಿಮಗೆ ಕೆಚ್ಚಲ್ ಬಾವು ಬರುತ್ತೆ, ಅದಕ್ಕೆ ಕೂಡ ನೀವು ಯೂಸ್ ಮಾಡ್ಬೋದು ಸರ್. ಆಮೇಲೆ ಕತ್ತೆ ಹಾಲು ಅಂತ ಕತ್ತೆ ಹಾಲು, ಹಾಂ ಸರ್, ಅಂದರೆ ಯೂಶ್ವಲಿ ಕತ್ತೆಗಳಿಗೆ ಕೆಚ್ಚಲ್ ಬಾವು ಎಲ್ಲ ಕಮ್ಮಿ, ಬಟ್ ಇನ್ ಕೇಸ್ ಬಂತು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ಇಟ್ ಸರ್. ಸೊ ಇದು ಎಷ್ಟನೇ ವರ್ಷ ನೀವು ಕೃಷಿ ಮೇಳದಲ್ಲಿ ಸರ್? ಆ್ಯಕ್ಚುಲಿ ನಾವು 2021 ರಿಜಿಸ್ಟರ್ ಮಾಡಿದ್ದು ಆ್ಯಂಡ್ ವಿ ಆರ್ ಇನ್ಕ್ಯುಬೇಟೀಸ್ ಅಂಡರ್ ನಾವಿಕ್. ಇದಲ್ದಲ್ಲಿ ನಾವು ಈ ವರ್ಷದ ಎಲಿವೇಟ್ ವಿನ್ನರ್ಸ್ ಕೂಡ. ಇದಷ್ಟೇ ಅಲ್ಲ, ನಮಗೆ ಇಂಟರ್ನ್ಯಾಷನಲ್ ಸಸ್ಟೈನೇಬಲ್ ಅವಾರ್ಡ್ ಕೂಡ ಬಂದಿದೆ ನೆದರ್ಲ್ಯಾಂಡ್ಸಿಂದ. ಈಗ ರೀಸೆಂಟಾಗಿ ಮತ್ತೆ ಪ್ರಗತಿ ಮೀಡಿಯಾ ಅವ್ರ ಕಡೆಯಿಂದ ಕೂಡ ಅವಾರ್ಡ್ ತಗೊಂಡಿದ್ದೀವಿ. ಏನಕ್ಕೆ ಅಂದರೆ 100% ಆಯುರ್ವೇದಿಕ್, ಹಸುಗಳಿಗೋಸ್ಕರ ಅಂತ ಮಾಡ್ತಾ ಇರೋ ಕಂಪ್ನಿ ಅಂತ. ಮತ್ತು ನಮ್ಮದು ಕೂಡ ಒಂದು ಚಿಕ್ಕ ಗ್ರಾಮ ಭದ್ರಾವತಿಯ ಶ್ರೀರಾಮನಗರ ಅಂತ, ಅಲ್ಲಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಹೇಗೆ ತಗೊಂಡು ಹೋಗ್ತೀರಾ ಸರ್? ನೆಕ್ಸ್ಟ್ ಇವಾಗ ಪ್ರತಿಯೊಂದು, ನಾವು ಹಳ್ಳಿಯಿಂದನೇ ಬಂದಿರೋದ್ರಿಂದ ಪ್ರತಿಯೊಂದು ಹಳ್ಳಿಗಳಲ್ಲೂ ನಮ್ಮ ಧೇನುಕ್ರಿಯ ಪ್ರಾಡಕ್ಟ್ಸ್ ಇರಬೇಕು, ಈಸಿಯಾಗಿ ರೈತರಿಗೆ ಅವೈಲೇಬಲ್ ಇರಬೇಕು, ಮತ್ತು ತುಂಬ ಕಡಿಮೆ ಕಾಸ್ಟ್ ಇಟ್ಟಿದ್ದೀವಿ. ಸೊ ಎಲ್ಲರೂ ಅದನ್ನು ಈಸಿಯಾಗಿ ತಗೊಂಡ್ರೆ ಹಸುಗಳ ಜೊತೆಗೆ ನಾವು ಕೂಡ ಚೆನ್ನಾಗಿರ್ಬೋದು ಅಂತ. ಅದಕ್ಕೋಸ್ಕರನೇ ನಮ್ಮದು ಕಂಪ್ನಿ ಟ್ಯಾಗ್ ಲೈನ್ ಬಂದು ಹ್ಯಾಪಿ ಅನಿಮಲ್ಸ್ ಆ್ಯಂಡ್ ಹ್ಯಾಪಿ ಫ್ಯಾಮಿಲೀಸ್. ಮೇಲೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಕಾಸ್ಟ್ ಬಂದರೆ ಕಾಸ್ಟ್ ಎಫೆಕ್ಟಿವ್ನೆಸ್ ಹೇಗಿದೆ? ಕಾಸ್ಟ್ ಎಫೆಕ್ಟಿವ್ನೆಸ್ ಅಂದರೆ ಇವಾಗ ನೀವು ಕಂಪ್ಯಾರಿಟಿವ್ ಅನಾಲಿಸಿಸ್ ಕೊಡ್ತೀನಿ ಒಂದು. ಇವಾಗ ನೀವು ಇಂಜೆಕ್ಷನ್ ತಗೋತೀರಾ ಅಂದರೆ ನಿಮಗೆ ಮಿನಿಮಮ್ ಒಂದು ಇಂಜೆಕ್ಷನ್ ಕಾಸ್ಟ್ ಆಲ್ಮೋಸ್ಟ್ ಅರೌಂಡ್ 400ಗಿಂತ ಎಬೋ ಇರುತ್ತೆ. ಇನ್ ಕೇಸ್ ಡಾಕ್ಟ್ರು ಬಂದರು ಅಂದರೆ, ಈಗ ಯೂಶ್ವಲಿ ಗೌರ್ಮೆಂಟ್ ಡಾಕ್ಟರ್ಸ್ ಎಲ್ಲ ಬಂದರೆ ನಿಮಗೆ ಫೀಸ್ ಇರಲ್ಲ, ನೀವು ಪ್ರೈವೇಟಿಂದ ಕರೆಸ್ತೀರಾ ಅಂದರೆ ಅವ್ರಿಗೂ ಫೀಸ್ ಕೊಡಬೇಕಾಗುತ್ತೆ. ಆಲ್ಮೋಸ್ಟ್ ಒಂದು ನೆಟ್ ನೀವು 1,000 ಅಂತ ಅಂದ್ಕೊಳ್ಳಿ, ಒಂದು 2-3 ಇಂಜೆಕ್ಷನ್ಗೆ. ಅದೇ ನಮ್ಮ ಪ್ರಾಡಕ್ಟ್ ತೊಗೊಂಡ್ರೆ 149 ರುಪೀಸ್ ಅಷ್ಟೇ. ಆಮೇಲೆ ಈ ಸ್ಪ್ರೇ ತೊಗೊಂಡ್ರೆ 99 ರುಪೀಸ್ ಅಷ್ಟೇ. ಆಮೇಲೆ ನಾವು ಹಾಲು ಇಂಪ್ರೂವ್ ಆಗೋಕ್ಕೆ ದುಗ್ಧ ಅಂತ ಒಂದು ಪೌಡರ್ ಕೂಡ ಮಾಡಿದ್ದೀವಿ. ಅದು ಎಷ್ಟು ಸಿಂಪಲ್ ಅಂದರೆ, ನೀವು 1 ಟೇಬಲ್ ಸ್ಪೂನ್ ಅಷ್ಟೇ ಬೆಳಿಗ್ಗೆ ಮತ್ತು ಸಂಜೆ ಯೂಸ್ ಮಾಡಿದ್ರೆ ನಿಮಗೆ ಹಾಲು ಕ್ವಾಲಿಟಿನೂ ಇಂಪ್ರೂವ್ ಆಗುತ್ತೆ, ಕ್ವಾಂಟಿಟಿನೂ ಇಂಪ್ರೂವ್ ಆಗುತ್ತೆ, ಫ್ಯಾಟ್ ಕೂಡ ಇಂಪ್ರೂವ್ ಆಗುತ್ತೆ. 99 ರುಪೀಸ್ಗೆ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗ್ತಿದೆ, 149 ರುಪೀಸ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗ್ತಿದೆ ಅಂದರೆ ಇಟ್ ಈಸ್ ರಿಯಲಿ ಗುಡ್ ಅಂತ ಐ ಕ್ಯಾನ್ ಟೆಲ್ ಸರ್. ರೈತರುಗಳಿಗೋಸ್ಕರನೇ ಮಾಡಿರೋದು. ಟೆಸ್ಟಿಮೋನಿಯಲ್ಸ್ ನೋಡಿರ್ತೀರಾ ನೀವು? ಹಾಂ ಸರ್. ಸೊ ಉಪಯೋಗಿಸಿದವರು ಏನು ಹೇಳ್ತಾ ಇದ್ದಾರೆ? ಉಪಯೋಗಿಸಿದವರೆಲ್ಲ 100% ರಿಸಲ್ಟ್ ಹೇಳ್ತಿದ್ದಾರೆ. ಈಗ ಲೈಕ್ ನೀವು ಬೇರೆ ಅಡ್ವರ್ಟೈಸ್ ಎಲ್ಲ ನೋಡಿರ್ತೀರಾ 99.9, ಬಟ್ ನಮ್ದು ಹಂಗಿಲ್ಲ, 100% ರಿಸಲ್ಟ್ ಇದೆ ಆಯುರ್ವೇದ. ಇನ್ನೊಂದು, ನೀವು ಹೆಂಗೆ ನಂಬಿ ಯೂಸ್ ಮಾಡೋದ್ರಿಂದ ಆಯುರ್ವೇದ ಕಂಪ್ಲೀಟ್ ವರ್ಕ್ ಆಗುತ್ತೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ 100% ವರ್ಕ್ ಆಗುತ್ತೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್.